ಹಾಯ್ ನಮಸ್ಕಾರ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಎಲ್ಲರಿಗೂ ಕೂಡ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಇಂದಿನ ದಿನ ವಿಶೇಷವಾಗಿ ಭೂಗೋಳಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂತಹ ಕೆಲವು ವಿಷಯಗಳು ಅಥವಾ ಕೆಲವು ಅಧ್ಯಾಯ ಅಧ್ಯಾಯಗಳ ಮೇಲೆ ಮತ್ತೆ ಬಂದಿದ್ದೇನೆ ನಾನು ನಿಮ್ಮ ವಾಯಚ್ ಗೌಡರ್ ಕ್ಲಾಸಿಕ್ ಐ ಎ ಎಸ್ ಆ್ಯಂಡ್ ಕೆ ಎಸ್ ಸ್ಟಡೀಸ್ ಸರ್ಕಲ್ ಧಾರವಾಡ ನೋಡಿ ಸ್ನೇಹಿತರೆ ಭೂಗೋಳಶಾಸ್ತ್ರ ವಿಷಯದಲ್ಲಿ ಪ್ರಮುಖವಾಗಿ ಭಾರತ ಭೂಗೋಳಶಾಸ್ತ್ರ ಕರ್ನಾಟಕ ಭೂಗೋಳಶಾಸ್ತ್ರ ಪ್ರಾಕೃತಿಕ ಭೂಗೋಳಶಾಸ್ತ್ರ ಮತ್ತು ಪ್ರಪಂಚದ ಭೂಗೋಳಶಾಸ್ತ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೊ ಇಂದು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಒಂದು ವಲಯ ಅಥವಾ ಒಂದು ಗೋಳ ಜಲಗೋಳ ಬಗ್ಗೆ ನಾವು ಅಧ್ಯಯನ ಮಾಡೋಣ ನೋಡಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಬಂದಾಗ ಪ್ರಮುಖವಾಗಿ ಶಿಲಾಗೋಳ ವಾಯುಗೋಳ ಜಲಗೋಳ ಮತ್ತು ಜೀವಗೋಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಸೊ ಹಾಗಾದರೆ ಈ ಒಂದು ಶಿಲಾಗೋಳದಲ್ಲಿ ಏನು ನೋಡಬೇಕಾಗತ್ತೆ ವಾಯುಗೋಳದಲ್ಲಿ ಏನು ನೋಡಬೇಕಾಗತ್ತೆ ಜಲಗೋಳದಲ್ಲಿ ಏನು ಅಧ್ಯಯನ ಮಾಡಬೇಕು ಅದೇ ಥರ ಜೀವಗೋಳದಲ್ಲಿ ಏನೇನು ನೋಡಬೇಕಾಗತ್ತೆ ನೋಡಿ ಇಂದಿನ ದಿನ ಒಂದು ಪ್ರಮುಖವಾದ ಅಧ್ಯಯನ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇರ್ತಕ್ಕಂಥ ಜಲಗೋಳ ನೋಡಿ ಇಂತಹ ಜಲಗೋ ಜಲಗಳ ಪ್ರಪಂಚದಲ್ಲಿ ಯಾವ ಭಾಗದಲ್ಲಿ ಎಷ್ಟು ವಿಸ್ತಾರಗೊಂಡಿರ್ತಕ್ಕಂಥ ಜಲಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ನೋಡಿ ಪ್ರಮುಖವಾಗಿ ಜಲಗಳನ್ನು ನೋಡಿದಾಗ ಈ ಒಂದು ಜಲಗೋಳದಲ್ಲಿ ಪ್ರಮುಖವಾಗಿ ಒಂದು ಭೂಭಾಗ ಮತ್ತು ಜಲಭಾಗವನ್ನು ನಾವು ವಿಂಗಡಣೆ ಮಾಡ್ತಕ್ಕಂಥದ್ದು ಅಂದರೆ ಈ ಒಂದು ಇನ್ನು ಇದು ನೋಡಿದಾಗ ಒಂದು ವೃತ್ತವನ್ನು ತೆಗೆದು ಕಡೆ ಈ ಒಂದು ಸಂಭಾಜಕ ವೃತ್ತವನ್ನು ತೆಗೆದುಕೊಂಡಾಗ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಎರಡು ಭಾಗ ಮಾಡಿರ್ತಕ್ಕಂಥದ್ದು ಉತ್ತರ ಭಾಗ ಸಂಪೂರ್ಣವಾಗಿ ಭೂ ಆವೃತ ಒಂದು ಪ್ರದೇಶ ಹೊಂದಿರತಕ್ಕಂಥದ್ದು ಅಂದರೆ ಅತಿ ಹೆಚ್ಚಾಗಿ ಭೂ ಆವೃತ ಪ್ರದೇಶ ಹೊಂದಿರತಕ್ಕಂಥ ಒಂದು ಭಾಗ ಯಾವುದಂದ್ರೆ ಈ ಒಂದು ಯಾವುದು ಸಂಭಾಜಕ ವೃತ್ತದ ಉತ್ತರ ಭಾಗ ಅತಿ ಹೆಚ್ಚು ಭೂ ಭಾಗದಿಂದ ಕೂಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ದಕ್ಷಿಣ ಭಾಗ ಅಂತ ತೆಗೆದುಕೊಂಡಾಗ ಈ ಒಂದು ದಕ್ಷಿಣ ಭಾಗ ಅಂತಂದ್ರೆ ಅತಿ ಹೆಚ್ಚು ಏನನ್ನು ಒಳಗೊಂಡಿದೆ ಅಂತೇಳಿ ಜಲ ಭಾಗವನ್ನು ಹೊಂದಿಕೊಂಡಿರ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಏನು ಕಂಡು ಬರ್ತದೆ ಅಂದ್ರೆ ಜಲ ಆವೃತ್ತದಿಂದ ಕೂಡಿರ್ತಕ್ಕಂಥದ್ದು ಆದ್ರಿಂದ ಸಂಪೂರ್ಣವಾಗಿ ಇದು ಜಲಗೋಳ ಅಥವಾ ಒಂದು ಕರಿತಕ್ಕಂಥದ್ದು ಭೂಭಾಗ ಅತಿ ಹೆಚ್ಚು ಭೂ ಆವೃತ್ತಗೊಂಡಿರ್ತದೆ ಇದ್ರ ಭೂಗೋಳ ಅಂತ ಕರಿತಕ್ಕಂಥದ್ದು ಹಾಗಾದ್ರೆ ಸ್ನೇಹಿತರೆ ನಾವು ಪ್ರಮುಖವಾಗಿ ಈ ಒಂದು ಜಲಗೋಳನ ಯಾಕೆ ಅಧ್ಯಯನ ಮಾಡಬೇಕು ಜಲಗೋಳದಲ್ಲಿ ಏನು ವಿಶೇಷತೆ ಇದೆ ಕೂಡ ಸಂಪೂರ್ಣವಾಗಿ ತಿಳ್ಕೊಂಡು ಸ್ನೇಹಿತರೆ ನೋಡಿ ಪ್ರಮುಖವಾಗಿ ಜಲಗೋಳ ಅಂತ ಬಂದಾಗ ಅಲ್ಲಿ ನಾವು ಸಾಗರಗಳನ್ನು ನೋಡ್ತೀವಿ ಸಮುದ್ರವನ್ನು ನೋಡ್ತೀವಿ ಅದೇ ರೀತಿಯಾಗಿ ಓಕೆ ಕಾರಿಗಳನ್ನು ನೋಡ್ತೀವಿ ಕೊಲ್ಲಿಯನ್ನು ನೋಡ್ತೀವಿ ಜಲಸಂಧಿಯನ್ನು ನೋಡ್ತೀವಿ ಇವೆಲ್ಲ ಕೂಡ ಇಲ್ಲಿ ಯಾವುದು ಜಲಗೋಳದಲ್ಲಿ ಬರ್ತಕ್ಕಂತ ಪ್ರಮುಖ ಅಂಶಗಳನ್ನ ನೋಡ್ತಕ್ಕಂಥದ್ದು ಹಾಗಾದ್ರೆ ಈ ಸಾಗರ ಅಂದ್ರೆ ಏನು ಸಮುದ್ರ ಅಂದ್ರೇನು ಅಂದ್ರೆ ಏನು ಕಾರಿ ಅಂದ್ರೇನು ಜಲಸಂದ್ರಿ ಅಂದ್ರೆ ಏನು ಇವಕ್ಕೆಲ್ಲ ತಿಳ್ಕೊತೋಣ ಒಂದೊಂದುವಾಗಿ ಸ್ಟೆಪ್ ಆಯ್ತು ತಿಳ್ಕೊತ ಹಾಗಾದರೆ ಪ್ರಪಂಚದಲ್ಲಿ ಸಾಗರಗಳು ಎಷ್ಟು ಓಕೆ ಅತಿ ದೊಡ್ಡ ಸಾಗರಗಳು ಯಾವುವು ಅದರಿಂದ ಸಮುದ್ರ ಯಾವುವು ಕೊಲ್ಲಿ ಯಾವುವು ಓಕೆ ಜಲಸಂಧಿಗಳು ಏನು ಅವು ಕೂಡ ಸಂಪೂರ್ಣವಾಗಿ ಒಂದೊಂದನ್ನು ನೋಡ್ಕೊಂತ ಬರೋಣ ಹಾಗಾದ್ರೆ ಪ್ರಥಮವಾಗಿ ನೋಡೋದು ಓಕೆ ಈ ಒಂದು ಭಾಗ ನೋಡಿದಾಗ ಈ ಒಂದು ಜಲಗೋಳದ ನಾವು ಪ್ರಪಂಚವನ್ನು ನಾಕಾಶ ಅಂತ ತೆಗೆದುಕೊಂಡಾಗ ಈ ಒಂದು ಪ್ರಪಂಚದ ನಾಕಾಶದ ಈ ಒಂದು ಭಾಗ ಈ ಒಂದು ದಕ್ಷಿಣ ಭಾಗ ಅತಿ ಶೇಕಡ ಐವತ್ತೇಳರಷ್ಟು ಭಾಗ ಏನನ್ನು ನೀರಿನಿಂದ ಕೂಡಿರ್ತಕ್ಕಂಥದ್ದು ಆದ್ರಿಂದ ಇದನ್ನ ಏನಂತೆ ಜಲ ಆವೃತ ಗೋಳ ಅಂತ ಕೂಡ ಕರತಕ್ಕಂಥದ್ದು ಯಾವುದನ್ನಂದ್ರೆ ದಕ್ಷಿಣಾರ್ಧ ಗೋಳವನ್ನ ಸೊ ಹಾಗಾದ್ರೆ ಒಂದೊಂದು ನೋಡ್ಕೊತ ಬರೋಣ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ನೋಡಿದಾಗ ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ ಸಾಗರಗಳು ಅಂತ ನೋಡಿದಾಗ ನೋಡಿ ಈ ಒಂದು ಪ್ರಮುಖವಾಗಿ ಸಹಗಳು ನೋಡಿದಾಗ ಒಂದು ಜ ಯಾವುದಂದ್ರೆ ಶಿಲಾಗೋಳ ವಾಯುಗೋಳ ಮತ್ತು ಜಲಗೋಳ ಇದೊಂದು ಮೂರನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು ನಮ್ಮ ಪ್ರಾಕೃತಿಕ ಅಂಶದಲ್ಲಿ ಮೂರನೇ ಸ್ಥಾನದಲ್ಲಿ ಇದೆ ಅಂದರೆ ಈ ಒಂದು ನಮ್ಮ ಜಲಗೋಳ ಕಂಡು ಬರ್ತಕ್ಕಂಥದ್ದು ಎಷ್ಟನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ನೋಡ್ತಕ್ಕಂಥದ್ದು ಹಾಗಾದರೆ ಅವು ಯಾವಂದ್ರೆ ಒಂದು ಜ ಶಿಲಾಗೋಳ ವಾಯುಗೋಳ ಮತ್ತು ಜಲಗೋಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಸೊ ಹಾಗಾದ್ರೆ ಇಲ್ಲಿ ನೋಡಿ ಈ ಒಂದು ಮೇಲೆ ಒಟ್ಟು ವಿಸ್ತೀರ್ಣ ಐದು ಲಕ್ಷ ಐದು ಪ ಐದು ಐದು ನೂರ ಹತ್ತು ದಶಲಕ್ಷ ಐದು ನೂರ ಹತ್ತು ದಶಲಕ್ಷ ವಿಸ್ತೀರ್ಣೆ ಇದ್ರೆ ಆ ಒಂದು ಭಾಗದಲ್ಲಿ ಸುಮಾರು ಮೂರು ನೂರ ಅರವತ್ತೊಂದು ದಶಲಕ್ಷ ಚದುರ್ ಕಿಲೋಮೀಟರ್ ಏನು ಹೊಂದಿದೆ ಅಂದರೆ ಓಕೆ ಜಲವನ್ನು ಹೊಂದಿರತಕ್ಕಂಥದ್ದು ನೀರನ್ನು ಹೊಂದಿರತಕ್ಕಂಥದ್ದು ಯಾವುದೊಂದು ಕೇಳಿದಾಗ ಈ ಒಂದು ಐದು ಲ ಐದು ನೂರ ಹತ್ತು ದಶಲಕ್ಷ ಚದುರ್ ಕಿಲೋಮೀಟರಲ್ಲಿ ಸುಮಾರು ಮೂರು ಮೂರುನೂರ ಅರವತ್ತೊಂದು ಪಾಯಿಂಟ್ ಎಂಟು ದಶಲಕ್ಷ ಚದುರ್ ಕಿಲೋಮೀಟರ್ ಹೊಂದಿದೆ ಜಲರಾಶಿಯನ್ನು ಹೊಂದಿರತಕ್ಕಂಥದ್ದು ಯಾವುದು ಈ ಒಂದು ಭಾಗದಲ್ಲಿ ಸೊ ಆಗ ಆದರೆ ನೆಕ್ಸ್ಟ್ ಬರ್ತಕ್ಕಂಥ ವಿಶೇಷವಾಗಿ ಏನು ನೋಡ್ಕೊತ ಹೋಗೋದಾದರೆ ನೋಡಿ ಅಂದರೆ ಈ ಒಂದು ಒಟ್ಟು ಭಾಗ ಶೇಕಡಾ ನೂರರಷ್ಟು ತೆಗೆದುಕೊಂಡಾಗ ಶೇಕಡಾ ಎಪ್ಪತ್ತು ಪಾಯಿಂಟ್ ಎಂಟರಷ್ಟು ಭಾಗ ಏನು ಕಂಡು ಬರ್ತದೆ ಕೇಳಿದ್ರೆ ಜಲ ಕಂಡು ಬಂದರೆ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಏನು ಕಂಡಿರುತ್ತೆ ಭೂಭಾಗ ಕಂಡು ಬರ್ತತಿ ಶೇಕಡಾ ಮೂರು ಪರ್ಸೆಂಟ್ ಮಾತ್ರ ಸಿಹಿ ನೀರಿನ ಪ್ರಮಾಣ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಈ ಒಂದು ಭಾಗದಲ್ಲಿ ಹಾಗಾದರೆ ದಕ್ಷಿಣಾರ್ಧ ಗೋಳ ಸಂಪೂರ್ಣವಾಗಿ ಎಷ್ಟು ಕೇಳಿದ ಆಲ್ರೆಡಿ ಮೊದಲೇ ಇದೆ ಶೇಕಡ ಐವತ್ತೇಳರಷ್ಟು ಭಾಗ ಏನು ಹೊಂದಿದೆ ಅಂದರೆ ಅದು ನೀರನ್ನು ಹೊಂದಿರತಕ್ಕಂಥದ್ದು ಅದು ಆದ್ದರಿಂದ ಅದನ್ನು ಜಲಗೋಳ ಅಂತ ಕೂಡ ನಾವು ಕರಿತಕ್ಕಂಥದ್ದು ಅಂತ ನಾ ಇದು ಹೇಳಿರ್ತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಮುಖವಾಗಿ ನೋಡಿ ಉತ್ತರಾರ್ಧಗೋಳ ಅತಿ ಹೆಚ್ಚು ಭೂ ಪ್ರದೇಶ ಹೊಂದಿದೆ ಅಂತ ಹೇಳ್ತೇವೆ ಆದ್ದರಿಂದ ಭೂ ಆಹೃತಗೋಳ ಅಂತ ಕೂಡ ಕರಿತಕ್ಕಂಥದ್ದು ಅದೇ ರೀತಿಯಾಗಿ ಸಹಗರಗಳ ಅಥವಾ ಜಲರಾಶಿ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಏನಂತ ಕರಿತೀವಿ ಅಂತ ಕೇಳಿದಾಗ ಓಷಿಯನೋಗ್ರಾಫಿ ಅಂತ ಕೂಡ ಕರಿತೀವಿ ಅಥವಾ ಸಾಗರ ವಿಜ್ಞಾನ ಅಂತ ಕೂಡ ಕರಿತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗಾದರೆ ಮತ್ತೆ ನೋಡೋಣ ಮುಂದೆ ನೋಡೋಣ ಮತ್ತೇನು ವಿಶೇಷತೆ ಇದೆ ಅಂತ ನೋಡಿ ಭೌತಿಕ ಸಾಗರದ ಪಿತಾಮ ನೋಡಿ ಭೌತಿಕ ಸಾಗರದ ಪಿತಾಮ ಕರಿತೀವಿ ಮ್ಯಾಡಮ್ ವೆಂಚನ್ ಮಾರಿ ಅವ್ರನ್ನ ಏನು ಕರಿತೀವಿ ಅಂದರೆ ಭೌತಿಕ ಸಾಗರದ ಪಿತಾಮ ಅಂತ ಕರಿತೀವಿ ಒಂದು ಗ್ರಂಥ ಬರ್ತತ್ತೆ ಅದು ಯಾವ ಗ್ರಂಥ ಅಂತ ಕೇಳಿದಾಗ ಅದು ದಿ ಫಿಸಿಕಲ್ ಜೋಗ್ರಿ ಆಫ್ ಜೋಗ್ರಫಿ ಆಫ್ ದ ಸಿ ದ ಫಿಸಿಕಲ್ ಜೋಗ್ರಫಿ ಆಫ್ ದ ಸಿ ಒಂದು ಪ್ರಮುಖವಾದ ಗ್ರಂಥ ಇದನ್ನು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಮಂಡಿಸಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಮ್ಯಾಡ್ ಪಂಚನ್ ಮಾರಿ ಅವರು ಮಂಡಿಸಿರ್ತಕ್ಕಂಥದ್ದು ಸೊ ಹಾಗಾದರೆ ನೋಡಿ ಇನ್ನು ಸಾಗರ ಅಥವಾ ಸಮುದ್ರದ ಮೇಲ್ಮೈ ಭಾಗವನ್ನು ಅಳಿಯಲ್ಲಿ ಏ ಯಾವುದನ್ನು ಬಳಸ್ತೀವಿ ಅಂದರೆ ನಾಟಿಕಲ್ ಎಂಬ ಪದವನ್ನು ಬಳಸ್ತಕ್ಕಂಥದ್ದು ಸಾಗರ ಅಥವಾ ಸಮುದ್ರದ ಮೇಲ್ಮೈ ಭಾಗವನ್ನು ಯಾವ ಒಂದುದರಿಂದ ಇದರಿಂದ ಬಳಸ್ತೀವಿ ಅಂದರೆ ನಾಟಿಕಲ್ ಎಂಬ ಪದವನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದು ಅದರ ಬಗ್ಗೆ ಮುಂದೆ ಮಾತಾಡೋಣ ಮತ್ತೆ ನೋಡಿ ಪ್ರಮುಖವಾಗಿ ಪ್ರಮುಖವಾಗಿ ನಾವು ನೋಡತಕ್ಕಂಥದ್ದು ನೋಡಿ ಸಾಗರ ಅಥವಾ ಸಮುದ್ರ ಅಥವಾ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಏನೇನು ಕಂಡು ಬರ್ತದೆ ನೋಡ್ಕೊಂತ ಹೋಗೋದು ನೋಡಿ ಸಾಗರ ಅಥವಾ ಸಮುದ್ರ ಅತಿ ಹೆಚ್ಚು ಯಾವ ಕಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೂಲ ವಸ್ತು ಯಾವುದಂದ್ರೆ ಕ್ಲೋರೈಡ್ ಎಂಬ ಮೂಲ ವಸ್ತು ಕಂಡು ಮೀನ್ಸ್ ಸಿ ಎಲ್ ಟು ಹಾಗಾದ್ರೆ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿ ಯಾವುದಂದ್ರೆ ಒಂದು ಸೋಡಿಯಂ ಕ್ಲೋರೈಡ್ ಅತಿ ಹೆಚ್ಚಿನ ಪ್ರಮಾಣ ಸೆವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಂಡು ಬರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಸಹಗರ ಅಥವಾ ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥ ಮೂಲ ವಸ್ತು ಯಾವುದಂದರೆ ನಾವು ಯಾವುದಕ್ಕೆ ಕ್ಲೋರೈಡ್ ಅಂತ ಕರೆದೀವಿ ಸಿ ಎಲ್ ಟು ಆಗ ಅಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ಸೋಡಿಯಂ ಕೋಲ ಕ್ಲೋರೈಡ್ ಸಿ ಸುಮಾರು ಸವೆಂಟಿ ಸವೆನ್ ಪಾಯಿಂಟ್ ಸವೆನರಷ್ಟು ಕಂಡು ಬಂದರೆ ತದನಂತರ ಮೆಗ್ನೆ ಮೆಗ್ನೇಷಿಯಂ ಕ್ಲೋರೈಡ್ ಟೆನ್ ಪಾಯಿಂಟ್ ಫೋರಷ್ಟು ಅದೇ ರೀ ಮೆಗ್ನೇಷಿಯಂ ಸಲ್ಪೇಟ್ ಸಿಕ್ಸ್ ಪರ್ಸೆಂಟ್ ಕಂಡು ಬಂದರೆ ಪೊಟ್ಯಾಶಿಯಂ ಎಷ್ಟು ಪರ್ಸೆಂಟ್ ಕಂಡು ಅಂತ ಕೇಳಿದಾಗ ಅದು ಸುಮಾರು ನಾಲ್ಕಷ್ಟು ಟೂ ಪಾಯಿಂಟ್ ಫೋರಷ್ಟು ಅದು ಕಂಡು ಬರ್ತಕ್ಕಂಥದ್ದು ಸೊ ಹಾಗೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿ ಸಾಗರ ಏನು ಸಮುದ್ರ ಏನು ಕೊಲ್ಲಿ ಅಂದ್ರೆ ಏನು ಅವ್ರ ಬೇಗ ಒಂದೋ ಒಂದೊಂದು ತಿಳ್ಕೊತ ಬರೋಣ ನೋಡಿ ಪ್ರಮುಖವಾಗಿ ಸಾಗರ್ ಅಂತ ಕೇಳಿದಾಗ ನೋಡಿ ಭೂಮಿಯ ಮೇಲ್ಮೇಲೇ ವಿಸ್ ವಿಸ್ತಾರವಾಗಿ ಹರಡುವ ಜಲರಾಶಿಯನ್ನು ನಾವು ಮಾಡ್ತೀವಿ ಸಾಗರ ಅಂತ ಕರಿತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಒಂದು ಭೂಮಿಯ ಮೇಲ್ಭಾಗ ಅತಿ ಹೆಚ್ಚು ನೀರಿನಿಂದ ಕೂಡಿರ್ತಕ್ಕಂಥ ಅತಿ ಹೆಚ್ಚು ವಿಸ್ತಾರವಾಗಿ ಅತಿ ಹೆಚ್ಚು ಜಲರಾಸಿಯನ್ನು ಹೊಂದಿರತಕ್ಕಂಥ ಒಂದು ಇದಕ್ಕೆ ಏನು ಕರಿತೀವಿ ಸಹಾಗರ ಅಂತ ಕೂಡ ಕರಿತಕ್ಕಂಥದ್ದು ಹಾಗಾದರೆ ಅಂತ ಸಾಗರ ಪ್ರಮುಖವಾಗಿ ಪ್ರಪಂಚದಲ್ಲಿ ಎಷ್ಟು ಕಂಡು ಬರ್ತವೆ ಅಂದರೆ ಜಗತ್ತಿನಲ್ಲಿ ಸುಮಾರು ನಾಲ್ಕು ಸಾಗರ ಪ್ರಮುಖವಾಗಿರ್ತಕ್ಕಂಥದ್ದು ಅಂಥ ಅಂದ್ರೆ ಒಂದು ಪೆಸಿಫಿಕ್ ಮಹಾಸಾಗರ ಇದು ಪ್ರಪಂಚದ ಅತಿ ದೊಡ್ಡ ಅತಿ ವಿಸ್ತಾರಗೊಂಡಿರ್ತಕ್ಕಂಥ ಸಾಗರ ಅಂತ ಕೂಡ ಕರಿತಕ್ಕಂಥದ್ದು ಅದೇ ರೀತಿಯಾಗಿ ಎರಡನೇ ಸಾಗರ ಯಾವುದಂದ್ರೆ ಅಂಟ್ಲಾಂಟಿಕ್ ಸಾಗರ ಅಂತ ಕರಿತೀವಿ ಎಸ್ ಆಕಾರದಲ್ಲಿ ಕಂಡು ಒಂದು ಸಾಗರ ಕೂಡ ಅಂತ ಕರಿತಕ್ಕಂಥದ್ದು ಹಿಂದೂ ಮಹಾಸಾಗರ ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಆರ್ಕಟಿಕ್ ಸಾಗರ ಅಂತ ಕರಿತಕ್ಕಂಥದ್ದು ಈ ಪ್ರಮುಖವಾಗಿ ಈ ನಾಲ್ಕು ಸಾಗರಗಳು ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟ್ ನೋಡ್ತಕ್ಕಂಥದ್ದು ಸಮುದ್ರ ಅಂದರೆ ಏನು ನೋಡಿ ಸಮುದ್ರ ಅಂದರೆ ಸಾಗರಗಳ ಯಾವುದಾದರೂ ಒಂದು ಭಾಗವು ಸ್ಪೂರ್ಣವಾಗಿ ಅಥವಾ ಭಾಗಶಃ ಭೂಭಾಗಗಳಿಂದ ಸುತ್ತುವರೆದರೆ ಅದನ್ನು ಸಮುದ್ರ ಎಂದು ಕರೆಯುತ್ತೇವೆ ಅಂದರೆ ಸಾಗರಗಳ ಯಾವುದಾದ್ರೂ ಒಂದು ಭಾಗವು ಪೂರ್ಣವಾಗಿ ಅಥವಾ ಭಾಗಶಃ ಭೂಭಾಗಗಳಿಂದ ಸುತ್ತುವರೆದರೆ ಅದಕ್ಕೆ ಏನು ಕರಿತೀವಿ ಅಂತ ಕೇಳಿದರೆ ನಾವು ಸಮುದ್ರ ಅಂತ ಕೂಡ ಕರಿತಕ್ಕಂಥದ್ದು ಹಾಗಾದರೆ ಅಂತಹ ಸಮುದ್ರ ನೋಡಿದ್ರೆ ಪ್ರಮುಖ ಉದಾಹರಣೆಗೆ ಉತ್ತರ ಚೀನಾ ಸಮುದ್ರ ದಕ್ಷಿಣ ಚೀನಾ ಕೆಂಪು ಸಮುದ್ರ ಮೆಡಿಟೇರಿಯನ್ ಸಮುದ್ರ ಅರಬ್ಬಿ ಸಮುದ್ರ ಅಂಡ್ ನಿಕೋಬಾರ್ ಸಮುದ್ರಗಳು ಪ್ರಮುಖವಾಗಿರತಕ್ಕಂಥದ್ದು ಈ ಸಮುದ್ರ ಅಂತ ಕೇಳಿದಾಗ ಸಾಗರಗಳು ಯಾವುದಾದ ಭಾಗವು ಪೂರ್ಣವಾಗಿ ಅಥವಾ ಭಾಗಶಃ ಭೂಭಾಗದಿಂದ ಸುತ್ತುವರೆದ ಅದನ್ನು ಸಮುದ್ರ ಅಂತ ಕರಿತಕ್ಕಂಥದ್ದು ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡಿದಾಗ ನೆಕ್ಸ್ಟ್ ಪ್ರಮುಖವಾಗಿರ್ತಕ್ಕಂಥದ್ದು ಕೊಲ್ಲಿ ಅಂದ್ರೆ ಏನು ಕೊಲ್ಲಿ ಯಾವುದಕ್ಕೆ ಕರಿತೀವಿ ನೋಡಿ ಸಾಗರ ಸಮುದ್ರ ಅಥವಾ ಸಾಗರ ಅಥವಾ ಸಮುದ್ರ ಅಥವಾ ಸರೋವರಗಳ ನೀರು ಸರ್ವ ಭೂಭಾಗದ ಕಡೆಗೆ ಭೂಭಾಗದ ಕಡೆಗೆ ಓ ಚಾಚಿಕೊಂಡರೆ ಅದನ್ನು ಕೊಲ್ಲಿ ಅಂತ ಕೂಡ ಕರಿತಕ್ಕಂಥದ್ದು ಅಂದರೆ ಈ ಒಂದು ಸಾಗರದ ಅಥವಾ ಸಮುದ್ರದ ಅಥವಾ ಸರೋವರಗಳ ನೀರು ಭೂಭಾಗ ಅಂದರೆ ಎರಡು ಕಡೆ ಭೂಭಾಗ ಒಡುವು ಏನು ಅಂತಂದರೆ ನೀರು ಅತಿ ಉದ್ದವಾಗಿ ಒಳವಾಗಿ ಚಾಚಿಕೊಂಡಿದ್ದರೆ ಅದಕ್ಕೆ ನಾವು ಏನು ಕರಿತೀವಂದರೆ ಕೊಲ್ಲಿ ಅಂತ ಕರಿತಕ್ಕಂಥದ್ದು ಅದಕ್ಕಿಂತ ದೊಡ್ಡದಾಗಿದ್ದರೆ ಅದಕ್ಕೆ ಏನು ಕರಿತೀವಿ ಅಂದರೆ ಕಾರಿ ಅಂತ ಕೂಡ ಕರಿತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗಾದರೆ ಉದಾಹರಣೆಗೆ ಯಾವ ಅಂದರೆ ಅಡಸನ್ ಕೊಲ್ಲಿ ಮತ್ತು ಬಂಗಾಳ ಕೊಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟ್ ನೋಡತಕ್ಕಂಥದ್ದು ಜಲಸಂಧಿ ನೋಡಿ ಪ್ರಮುಖವಾಗಿ ಸಾಗರ ಅಂದರೆ ಏನು ಸಮುದ್ರ ಅಂದರೆ ಏನು ಕೊಲ್ಲಿ ಅಂದರೆ ತಿಳ್ಕೊತ ಬಂದೀವಿ ಹಾಗಾದರೆ ಜಲಸಂಧಿ ಯಾವುದಕ್ಕೆ ಜಲಸಂಧಿ ಅಂತ ಕರಿತಕ್ಕಂಥದ್ದು ನೋಡಿ ಸ್ನೇಹಿತರೆ ಕಿರಿದಾದ ಜಲಭಾಗವು ವಿಸ್ತಾರವಾದ ಎರಡು ಜಲರಾಶಿಗಳನ್ನು ಸಂಧಿಸುತ್ತಿದ್ದರೆ ಅದನ್ನು ಜಲಸಂಧಿ ಎನ್ನು ಅಂದರೆ ಕಿರಿದ ಕಿರಿದಾಗಿರ್ತಕ್ಕಂಥ ಜಲಭಾಗವನ್ನು ವಿಸ್ತಾರವಾಗಿ ಎರಡು ಜಲರಾಶಿಗಳು ಸಂಧಿಸುತ್ತಿದ್ದಾರೆ ಅದನ್ನು ಏನು ಕರಿತೀವಿ ಅಂದರೆ ಜಲಸಂಧಿ ಅಥವಾ ಸ್ಟ್ರೇಟ್ ಅಂತ ಕೂಡ ಕರಿತಕ್ಕಂಥದ್ದು ಅರೆ ಪ್ರಮುಖವಾದ ಜಲಸಂಧಿ ನೋಡಿದಾಗ ಬೇರಿಂಗ್ ಜಲಸಂಧಿ ಆಗಿರ್ಬೋದು ಅದೇ ರೀತಿಯಾಗಿ ಪಾಕ್ ಜಲಸಂಧಿ ಆಗಿರ್ಬೋದು ಓಕೆ ಮುಂತಾದ ಜಲಸಂಧಿ ಕೂಡ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದರೆ ಪ್ರಮುಖವಾಗಿರ್ತಕ್ಕಂಥ ನೆಕ್ಸ್ಟ್ ಹೋದಾಗ ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ ಸಾಗರಗಳಂತ ಬಂದಾಗ ಸಾಗರಗಳು ನೋಡಿದ್ವಿಗಳೇ ಜಸ್ಟ್ ನೋಡ್ತಾ ಇದ್ದೀವಿ ಸಾಗರ ಅಂದರೆ ಏನಂತ ನೋಡಿದ್ವಿ ಹಾಗಾದ್ರೆ ಸಾಗರಗಳಲ್ಲಿ ಪ್ರಮುಖವಾಗಿ ನಾಲ್ಕು ಪ್ರಕಾರ ನಾಲ್ಕು ಸಾಗರ ನೋಡಿದ್ವಿ ಅವು ನಾಲ್ಕು ಸಾಗರ ಯಾವಂದರೆ ಒಂದು ಪೆಸಿಫಿಕ್ ಸಾಗರ ಅದೇ ರೀತಿಯಾಗಿ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ನೆಕ್ಸ್ಟ್ ಆರ್ಕಾಟಿಕ್ ಸಾಗರ ಅಂತ ಕರಿತೀವಿ ಹಾಗಾದರೆ ಸಾಗರದ ದಿನ ಅಂತ ಯಾವ ದಿನ ಆಚರಣೆ ಮಾಡ್ತೀವಿ ಅಂದರೆ ಅದು ಏಪ್ರಿಲ್ ಐದನ್ನು ನಾವೇನು ಕರ್ತೀವಿ ಸಾಗರ ದಿನ ಅಂತ ಕರಿತೀವಿ ಪೆಸ್ಪಿಸ್ ಸಾಗರ ಅಂತ ನೋಡಿದಾಗ ಈ ನಾವು ನಾವೇನು ಕರಿತೀವಿ ಅಂದರೆ ಶಾಂತ ಸಾಗರ ಅಂತ ಕೂಡ ಕರಿತೀವಿ ಅಥವಾ ಇದೊಂದು ಸಾಗರನ್ನ ಆ ಪುರಾತನ ಕಾಲದಲ್ಲಿ ಪೆಥಲನಸ್ ಪೆತಲಸನ್ ಸಾಗರ ಅಂತ ಕೂಡ ಕರಿತಕ್ಕಂಥದ್ದು ಯಾವುದೊಂದು ಕೇಳಿದಾಗ ಈ ಒಂದು ಪೆಸ್ಪಿಸ್ ಸಾಗರ ಅಂತ ಕರಿತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಒಂದು ಸಾಗರವು ಜಗತ್ತಿನ ಅತಿ ಹೆಚ್ಚು ವಿಸ್ತೀರ್ಣವಾಗಿರ್ತಕ್ಕಂಥ ಒಂದು ಸಾಗರ ಅಂತ ಕರಿತೀವಿ ಅತಿ ಹೆಚ್ಚು ವಿಸ್ತಾರಗೊಂಡಿರ್ತಕ್ಕಂಥ ಒಂದು ಸಾಗರ ಕೂಡ ಯಾವುದಂತ ಕೆರೆ ಅದು ಯಾವುದಂದ್ರೆ ಪೆಸ್ಪಿಸ್ ಸಾಗರ ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರು ಯಾವುದಂದ್ರೆ ಶಾಂತ ಸಾಗರ ಅಂತ ಕರಿತಕ್ಕಂಥದ್ದು ಹಾಗೆ ಇಂಥ ಅತಿ ಹೆಚ್ಚು ವಿಸ್ತರಣ ವಿಸ್ತರಣೆ ಹೊಂದಿರತಕ್ಕಂಥ ಅತಿ ಹೆಚ್ಚು ಜಲರಾಶಿ ಹೊಂದಿರತಕ್ಕಂಥ ಒಂದು ಸಾಗರ ಅದು ಯಾವುದಂದ್ರೆ ಪೆಸಿಫಿಕ್ ಸಾಗರ ಅಂತ ಕರೆದ್ರೆ ಈ ಎಷ್ಟಿದೆ ಸುಮಾರು ಒಂದು ನೂರ ಅರವತ್ತೈದು ದಶಲಕ್ಷ ಚಲವಕ ವಿಸ್ತೀರ್ಣ ಹೊಂದಿರತಕ್ಕಂಥ ಒಂದು ಸಾಗರ ಯಾವುದಂದ್ರೆ ಅದು ಯಾವುದನ್ನು ಕೇಳಿದ್ರೆ ಪೆಸಿಫಿಕ್ ಸಾಗರ ಅಂತ ಕರಿತೀವಿ ಪ್ರಪಂಚದಲ್ಲಿ ಸುಮಾರು ಐವತ್ತೇಳು ತಗ್ಗುಗಳು ಸುಮಾರು ಐವತ್ತೇಳು ತಗ್ಗುಗಳು ಕಂಡು ಆದರೆ ಅತಿ ಹೆಚ್ಚು ತಗ್ಗುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಾಗರ ಕೂಡ ಯಾವುದಂದ್ರೆ ಅದು ಪೆಸಿಫಿಕ್ ಸಾಗರ ಅಂತ ಕರಿತೀವಿ ಹಾಗಾದರೆ ಇದು ಅತಿ ಹೆಚ್ಚು ತೆಗ್ಗು ಹೊಂದಿರತಕ್ಕಂಥ ಸಾಗರ ಪೆಸಿಫಿಕ್ ಸಾಗರ ಅಂದ ಕರೆ ಸುಮಾರು ಎಷ್ಟು ತೆಗ್ಗುಗಳು ಕಂಡು ಬರ್ತಾವ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಸುಮಾರು ಮೂವತ್ತೆರಡು ತಗ್ಗುಗಳು ಇದೇ ಒಂದು ಸಾಗರದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ ಸಾಗರ ಅಂದರೆ ಇದೇ ಒಂದು ಪೆಸಿಫಿಕ್ ಸಾಗರದಲ್ಲೇ ಕಂಡು ಬರ್ತಕ್ಕಂಥದ್ದು ಹಾಗಾದರೆ ಇಲ್ಲಿ ನೋಡಿ ಪ್ರಪಂಚದ ಅತ್ಯಂತ ಆಳವಾದ ತಗ್ಗು ಯಾವಂದರೆ ಮರಿಯಾ ಅಥವಾ ಚಾಲೆಂಜರ್ ತಗ್ಗು ಎಲ್ಲಿ ಕಂಡು ಬರ್ತಂತ ಕೇಳಿದಾಗ ಇದೇ ಕೂಡ ಇದೇ ಪೆಸಿಫಿಕ್ ಸಾಗರಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗ ಇದು ಎಲ್ಲಿದೆ ಅಂದರೆ ಇದು ಪಿಲಿಪೇನ್ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಎಲ್ರಿ ಪಿಲಿಪೇನ್ ದೇಶದಲ್ಲಿ ಅಥವಾ ಫೆಡ್ರಲ್ ಸ್ಟೇಟ್ ಮೈಕ್ರೋನ್ಯೇಷನಲ್ಲಿ ಕಂಡು ಬರ್ತಕ್ಕಂಥ ಒಂದು ತಗ್ಗು ಕೂಡ ಯಾವುದಂದ್ರೆ ಅದು ಮರಿಯಾ ಅಥವಾ ಚಾಲೆಂಜರ್ ತಗ್ಗು ಅಂತ ಕೂಡ ಕರಿತಕ್ಕಂಥದ್ದು ಸೊ ಹಾಗಾದರೆ ನೋಡಿ ಪ್ರಮುಖವಾಗಿ ಈ ಒಂದು ಪ್ರು ಬರ್ತಕ್ಕ ಪ್ರಮುಖವಾಗಿ ಒಂದು ಸಾಗರ ಪ್ರಮುಖವಾಗಿ ಅವಳದ ದೀಪಗಳು ಕಂಡು ಬರ್ತಕ್ಕಂಥದ್ದು ಅವು ಯಾವಂದರೆ ಪ್ರಮುಖವಾಗಿರ್ತಕ್ಕಂಥ ಗಿಲ್ಬರ್ಟ್ ಪರ್ಚಲ್ ವಿಲ್ಸನ್ ದೀಪ ಅದೇ ರೀತಿಯಾಗಿ ಗ್ರೇಟ್ ಬ್ಯಾರಿಯರ್ ದೀಪ್ ಕಂಡು ಬರ್ತಕ್ಕಂಥದ್ದು ಇವು ಪ್ರಮುಖವಾದ ಅವಳದ ದ್ವೀಪಗಳಾಗಿರ್ತಕ್ಕಂಥದ್ದು ಸೊ ಹಾಗಾದರೆ ಇಲ್ಲಿ ನೋಡಿ ಗ್ರೇಟ್ ಬ್ಯಾರಿಯರ್ ದ್ವೀಪ ಪ್ರಪಂಚದ ಅತಿ ದೊಡ್ಡ ಅವಳದ ದ್ವೀಪ ಅಂತ ಕರಿತೀವಿ ನೋಡಿ ಇದು ಪ್ರಪಂಚದ ಅತಿ ದೊಡ್ಡ ಅವಳದ ದ್ವೀಪ ಆಗಿರ್ತಕ್ಕಂಥ ಗ್ರೇಟ್ ಬ್ಯಾರರ್ ದ್ವೀಪ ಇದು ಆಸ್ಟ್ರೇಲಿಯಾ ಖಂಡದ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ದ್ವೀಪ ಕೂಡ ಯಾವುದನ್ನು ಕೇಳಿದರೆ ಅದು ಗ್ರೇಟ್ ಬ್ಯಾರಿಯರ್ ದ್ವೀಪ ಅಂದರೆ ಗ್ರೇಟ್ ಗ್ರೇಟ್ ಬ್ಯಾರಿಯರ್ ದ್ವೀಪ ಅಂತ ಕರಿತಕ್ಕಂಥದ್ದು ನೋಡಿ ಹಾಗಾದರೆ ನೋಡಿ ಈ ಒಂದು ಪ್ರತಿಯೊಂದು ಕೂಡ ಈ ಒಂದು ಸಾಗರಗಳಲ್ಲಿ ಅತ್ಯಂತ ದೊಡ್ಡದಾದ ದ್ವೀಪಗಳು ಕಂಡು ಬರ್ತವೆ ಹಾಗಾದ್ರೆ ಪೆಸಿಫಿಕ್ ಸಾಗರಲ್ಲಿ ಅತ್ಯಂತ ಕಂಡು ಬರ್ತಕ್ಕಂಥ ದ್ವೀಪ ಪ್ರಸಿದ್ಧವಾದ ದ್ವೀಪ ಯಾವುದನ್ನು ಕೇಳಿದಾಗ ಅದು ನ್ಯೂ ಗಿನಿಯಾದ ದ್ವೀಪ ಕಂಡು ಬರ್ತಕ್ಕಂಥದ್ದು ನಮಗೊಂದು ಪ್ರಶ್ನೆ ಮೂಡಿರ್ತೈತಿ ನೋಡಿ ಈ ಒಂದು ಪೆಸಿಫಿಕ್ ಸಾಗರ ಎಷ್ಟು ಖಂಡಗಳ ಜೊತೆಗೆ ಗಡಿಯನ್ನು ಒಳಗೊಂಡಿದೆ ನೋಡಿ ಎಷ್ಟು ಕಡಿ ಎಷ್ಟು ಖಂಡಗಳ ಜೊತೆ ಗ ಹಂಚಿಕೊಂಡಿದೆ ಅಂತ ನೋಡಿದಾಗ ಪ್ರಮುಖವಾಗಿ ನೋಡಿ ಎಲ್ಲೆಲ್ಲ ಉತ್ತರ ಅಮೆರಿಕ ಖಂಡ ದಕ್ಷಿಣ ಅಮೆರಿಕ ಖಂಡ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ನಡುವೆ ಹಂಚಿಕೆ ಆಗಿರ್ತಕ್ಕಂಥದ್ದು ಯಾವುದಂದರೆ ಅದು ಯಾವ ಖಂಡ ಅಂದ್ ಯಾವುದಂದರೆ ಅದು ಪೆಸಿಫಿಕ್ ಸಾಗರ ಅಂತ ಕರಿತಕ್ಕಂಥದ್ದು ನೋಡಿ ಸ್ನೇಹಿತರೆ ಇದರ ಒಟ್ಟು ಲವಣಾಂಶ ಪ್ರಮಾಣ ಅಂತ ಕೇಳಿದಾಗ ಅದು ಎತ್ತು ತರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಏನಾದರ ಲವಣಾಂಶ ಪ್ರಮಾಣ ಈ ಒಂದು ಪೆಸಿಫಿಕ್ ಸಾಗರದಲ್ಲಿ ಕಂಡುಬರ್ತಕ್ಕಂಥದ್ದು ಸೊ ಹಾಗಾದ್ರೆ ನೋಡಿ ಸ್ನೇಹಿತರೆ ಒಂದು ಚೂರು ಬರೋಣ ನೋಡಿ ನೋಡಿ ಈ ಒಂದು ಎಲ್ಲೆಲ್ಲಿ ಅಂತಂದ್ರೆ ಇದು ಇಲ್ಲಿ ಕಂಡು ಬರ್ತಕ್ಕಂಥ ಯಾವ್ದಂದ್ರೆ ಇದು ಕೂಡ ಯಾವ್ದೊಂದು ಕೇಳಿದಾಗ ಅದು ಕೂಡ ಪೆಸಿಫಿಕ್ ಸಾಗರ ಇಲ್ಲಿ ಕಂಡು ಬರ್ತಕ್ಕಂಥ ಕೂಡ ಯಾವುದಂದ್ರೆ ಪೆಸಿಫಿಕ್ ಸಾಗರ ಕಂಡು ಬರ್ತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥ ಯಾವುದನ್ನು ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥ ಸಾಗರ ಯಾವುದನ್ನು ಕೇಳಿದಾಗ ಅದು ಯಾವುದೊಂದು ಕೆರೆ ಅಟ್ಲಾಂಟಿಕ್ ಸಾಗರ ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥ ಯಾವುದನ್ನು ಕೇಳಿದಾಗ ಆರ್ಕಟಿಕ್ ಸಾಗರ ಇಲ್ಲಿ ಕಂಡು ಬರ್ತಕ್ಕಂಥ ಯಾವುದನ್ನು ಕೇಳಿದಾಗ ಅದು ಯಾವುದನ್ನು ಹಿಂದೂ ಮಹಾಸಾಗರಗಳು ಕಂಡು ಬರ್ತಕ್ಕಂಥದ್ದು ಓಕೆ ಸ್ನೇಹಿತರೆ ನೋಡಿ ಇಲ್ಲಿವರೆಗೂ ಕೂಡ ನಾವು ಸಂಪೂರ್ಣವಾಗಿ ಓಕೆ ಜಲಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು ಅದರ ಪ್ರಮುಖವಾಗಿ ಸಮುದ್ರ ಅಂದ್ರೇನು ಕಾರ್ಯ ಅಂದ್ರೇನು ಕೊಲ್ಲಿ ಅಂದ್ರೇನು ಸಾಗರ ಎಂದ್ರೇನು ಮತ್ತು ಅದರಲ್ಲಿ ಸಾಗರ ಬರತಕ್ಕಂಥ ಪೆಸಿಫಿಕ್ ಸಾಗರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೆ ಬರುತ್ತೇನೆ ಎಲ್ಲ ಸಂಪೂರ್ಣವಾದ ವಿಷಯಗಳೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರೂ ಕೂಡ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ತಾವು ಕೂಡ ಸಬ್ಸ್ಕ್ರೈಬ್ ಆಗಿರಿ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೆ ಕೂಡ ಈ ಒಂದು ಲಿಂಕನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಇಂದಿನ ಕ್ಲಾಸನ್ನು ಮುಗಿಸುತ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ